ಆರ್ಯ ದ್ರಾವಿಡ ದಾಳಿಯ ಕುರಿತಾಗಿ ಮಾತನಾಡುವವರು ಅಥವಾ ದ್ರಾವಿಡ ಸ್ಥಾನವೇ ಬೇಕು ಅಂತ ಮಾತಾಡುವವರು ಸಾಂದರ್ಭಿಕವಾಗಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅದೇ ಅಂಬೇಡ್ಕರು ಈ ಆರ್ಯ ದ್ರಾವಿಡ ಆಕ್ರಮಣ ಅನ್ನುವಂಥ ಈ ಸಿದ್ಧಾಂತದ ಬಗ್ಗೆ ಏನು ಹೇಳಿದ್ರು ಆ ವಿಷಯದ ಬಗ್ಗೆ ಅವರು ಬಹಳ ಗಾಢವಾದ ಮೌನವನ್ನು ಅನುಸರಿಸಿ ಬಿಡ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಆರ್ಯ ದಾಳಿ ಅಥವಾ ದ್ರಾವಿಡರನ್ನು ಮೂಲೆ ಗುಂಪು ಮಾಡಿದ್ದು ಇದೊಂದು ಕಟ್ಟುಕತೆ ಅಂತ ಆರ್ಯ ದ್ರಾವಿಡ ಈ ವಿಷಯದಲ್ಲಿ ಅಂಬೇಡ್ಕರ್ ಅವರ ನಿಲುವು ಏನಿತ್ತು ಅಂಬೇಡ್ಕರ್ ಅವರು ಕೆಲವು ವಿಷಯಗಳಲ್ಲಿ ಆ ಕಾಲದಲ್ಲಿ ಒಂದು ಬಹಳ ನಿಖರ ಅಂತ ಹೇಳಬಹುದಾದಂತಹ ಉತ್ತರವನ್ನು ಕೊಟ್ಟಿದ್ದರು ನಾನು ನನ್ನ ಉಪನ್ಯಾಸದ ಮುಂದಿನ ಒಂದಷ್ಟು ಭಾಗಗಳಲ್ಲಿ ಅಂಬೇಡ್ಕರ್ ಅವರು ಈ ರೀತಿ ಒಂದು ಕಾಲಕ್ಕೆ ಬಹಳ ಗೊಂದಲ ಅಂತ ಕಾಣ್ತಾ ಇದ್ದ ಇನ್ನು ಅನೇಕ ಜನ ವಿದ್ವಾಂಸರು ಅದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಅಂಬೇಡ್ಕರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕಂಡುಕೊಂಡಂತಹ ಬಹಳ ನಿಶ್ಚಿತ ಸ್ವರೂಪದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಬೇಕು ಇದು ಈ ವಿಷಯಗಳು ಕೂಡ ಇವತ್ತು ಬಿಡುಗಡೆಗೊಳ್ಳುತ್ತಾ ಇರುವ ಈ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಲ್ಲಲ್ಲಿ ಈ ಕುರಿತಾದಂತಹ ಚರ್ಚೆಗಳು ನಡೆದಿದೆ ಉದಾಹರಣೆಗೆ ಆರ್ಯ ದ್ರಾವಿಡ ಈ ವಿಷಯದಲ್ಲಿ ಅಂಬೇಡ್ಕರ್ ಅವರ ನಿಲುವು ಏನಿತ್ತು ಬಹುಶಃ ಇವತ್ತು ನಮ್ಮ ಶಾಲಾ ಕಾಲೇಜಿನ ಪಠ್ಯ ಪುಸ್ತಕ ತೆಗೆದು ನೋಡಿದರೆ ಅದರಲ್ಲೊಂದು ಪಠ್ಯ ಅದರಲ್ಲೊಂದು ಪಾಠ ಅದರಲ್ಲೊಂದು ಪುಟ ಆರ್ಯ ದ್ರಾವಿಡ ಈ ವಿಚಾರದ ಮೇಲೆ ಇರ್ತದೆ ಆರ್ಯರು ಹೊರಗಿನಿಂದ ಬಂದರು ಅವರು ದ್ರಾವಿಡರನ್ನು ದಕ್ಷಿಣದ ಕಡೆಗೆ ನೂಕಿದ್ರು ತಳ್ಳಿದ್ರು ಓಡಿಸಿದ್ರು ಹಾಗಾಗಿ ಆರ್ ಆರ್ಯರು ಈ ದೇಶದವರಲ್ಲ ಈ ಒಂದು ಅದರ ಜೊತೆಗೆ ಮುಂದುವರಿದ ಭಾಗವಾಗಿ ಅದಕ್ಕೆ ಸ್ವಲ್ಪ ರಾಜಕೀಯವೂ ಸೇರಿಕೊಂಡು ದಕ್ಷಿಣದವರೆಲ್ಲ ದ್ರಾವಿಡರು ನಾವು ಉತ್ತರದವರ ಜೊತೆಗೆ ಸೇರಿಕೊಳ್ಳಬೇಕಾದ ಅಗತ್ಯ ಎಲ್ಲ ನಮ್ಮದು ಬೇರೆ ನಾವು ಸಾಧ್ಯ ಆದರೆ ಒಂದು ದ್ರಾವಿಡ ಸ್ಥಾನ ಅಂತಲೇ ನಾವು ನಿರ್ಮಾಣ ಮಾಡುತ್ತೇವೆ ಅನ್ನುವ ಎಕ್ಸ್ಟ್ರೀಮಿಗೆ ತಲುಪಿರುವಂತಹ ಇನ್ನೊಂದು ಚರ್ಚೆಗಳು ಆದರೆ ಈ ಆರ್ಯ ದ್ರಾವಿಡ ದಾಳಿಯ ಕುರಿತಾಗಿ ಮಾತನಾಡುವವರು ಅಥವಾ ದ್ರಾವಿಡ ಸ್ಥಾನವೇ ಬೇಕು ಅಂತ ಮಾತಾಡುವವರು ಸಾಂದರ್ಭಿಕವಾಗಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಬೇಕು ಆದರೆ ಅದೇ ಅಂಬೇಡ್ಕರು ಈ ಆರ್ಯ ದ್ರಾವಿಡ ಆಕ್ರಮಣ ಅನ್ನುವಂತ ಈ ಸಿದ್ಧಾಂತದ ಬಗ್ಗೆ ಏನು ಹೇಳಿದ್ರು ಆ ವಿಷಯದ ಬಗ್ಗೆ ಅವರು ಬಹಳ ಗಾಢವಾದ ಮೌನವನ್ನು ಅನುಸರಿಸಿ ಬಿಡ್ತಾರೆ ಯಾಕೆಂತಂದ್ರೆ ಒಂದು ವೇಳೆ ಅಂಬೇಡ್ಕರ್ ಈ ವಿಷಯದಲ್ಲಿ ಏನು ಹೇಳಿದ್ರು ಅಂತ ದ್ರಾವಿಡ ಸ್ಥಾನವಾದಿಗಳು ಅಥವಾ ಆರ್ಯ ದ್ರಾವಿಡ ಅನ್ನುವ ಎರಡು ಪ್ರತ್ಯೇಕ ಗುಂಪುಗಳಿದೆ ಅಂತ ವಾದಿಸುವವರು ಮಾತನಾಡಿದರೆ ತಮ್ಮ ಇಡೀ ಮಾತಿನ ಅರಮನೆ ಅಥವಾ ಗೋಪುರ ಅದು ಸಂಪೂರ್ಣವಾಗಿ ಕುಸಿದು ಹೋಗುತ್ತದೆ ಅನ್ನುವುದು ಅವರಿಗೆ ಗೊತ್ತಿದೆ ಆ ಕಾರಣಕ್ಕಾಗಿ ಅವರು ಅಂಬೇಡ್ಕರ್ ಅವರ ಆರ್ಯ ದ್ರಾವಿಡ ಸಿದ್ಧಾಂತದ ಕುರಿತಾದ ಸಂಶೋಧನೆಯನ್ನು ಉಲ್ಲೇಖ ಮಾಡುವುದಿಲ್ಲ ಅಂಬೇಡ್ಕರ್ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ಸಂವಿಧಾನದ ಮೂಲಕ ಅವರು ಏಕ ಭಾರತವನ್ನು ಕೊಟ್ಟರು ಏಕ ಭಾರತದ ಒಂದು ಕಾನ್ಸೆಪ್ಟನ್ನು ಏಕ ಭಾರತದ ಒಂದು ಚಿಂತನೆಯನ್ನು ಇಡೀ ಸಂವಿಧಾನ ಇಡೀ ದೇಶಕ್ಕೆ ಒಂದೇ ರೂಪದಲ್ಲಿ ಅನ್ವಯವಾಗುವ ದೇಶದ ಎಲ್ಲ ಕಡೆಗಳಲ್ಲಿ ಎಲ್ಲ ಭಾಗಗಳಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದಂಥ ಒಂದು ಅಧಿಕಾರ ಹಕ್ಕು ಕರ್ತವ್ಯ ಪ್ರಾಪ್ತವಾದ ಒಂದು ಏಕ ಭಾರತದ ಏಕ ರಾಷ್ಟ್ರದ ಒಂದು ಕಲ್ಪನೆಯನ್ನು ಸಂವಿಧಾನದ ಮೂಲಕ ಬಹಳ ಬಲವಾಗಿ ಪ್ರತಿಪಾದಿಸಿದರು ಅದರೊಳಗಡೆ ಯಾವುದೇ ದ್ವಂದ್ವ ಇಲ್ಲ ಅದರೊಳಗಡೆ ಯಾವುದೇ ಅನುಮಾನ ಇಲ್ಲ ಅದರಲ್ಲಿ ಇವರು ಜಾಸ್ತಿ ಕಡಿಮೆ ಅನ್ನುವ ಅನುಮಾನಗಳು ಯಾವುದೂ ಇಲ್ಲ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ಕುರಿತಾಗಿ ಏನು ಆರ್ಯ ದ್ರಾವಿಡ ಈ ಚರ್ಚೆ ಆ ಕಾಲಕ್ಕೆ ಬಹಳ ಪ್ರಸಿದ್ಧವಾಗಿತ್ತು ಮತ್ತು ಎಲ್ಲ ಚರ್ಚೆಗಳಿಗೆ ಅದೇ ಒಂದು ನೇತೃತ್ವವನ್ನು ಕೊಡುವಂಥ ಲೀಡಿಂಗ್ ಅಂತ ಹೇಳಬಹುದಾದಂತಹ ಒಂದು ಚರ್ಚೆ ಆ ಕಾಲಕ್ಕೆ ನಡೀತಾ ಇತ್ತು ಆಗ ಅಂಬೇಡ್ಕರ್ ಅವರು ಈ ಕುರಿತು ಸವಿವರವಾಗಿ ಅಧ್ಯಯನ ಮಾಡಿ ಸಾಕಷ್ಟು ಜನ ಬೇರೆ ಬೇರೆಯವರು ಅಧ್ಯಯನ ಮಾಡಿರುವಂತಹ ಎಲ್ಲ ವಿದ್ವಾಂಸರನ್ನು ಓದಿ ತನ್ನದೇ ಆದ ಒಂದು ನಿಷ್ಕರ್ಷೆಗೆ ಅವರು ಬಂದಿದ್ರು ಆ ನಿಷ್ಕರ್ಷೆಯ ಆಧಾರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆರ್ಯ ಆಕ್ರಮಣದ ಕುರಿತಾಗಿ ಆರ್ಯರ ದಾಳಿಯ ಕುರಿತಾಗಿ ಇಲ್ಲಿಯ ಮೂಲ ನಿವಾಸಿಗಳು ದ್ರಾವಿಡರು ಅವರನ್ನು ದಾಸ್ಯಕ್ಕೆ ಒಳಪಡಿಸಿದರು ಅನ್ನುವುದರ ಕುರಿತಾಗಿ ಆ ಕಾಲಕ್ಕಿದ್ದಂತಹ ಎಲ್ಲ ವಾದಗಳನ್ನು ಎಲ್ಲ ಚರ್ಚೆಗಳನ್ನು ಬಹಳ ವೈಜ್ಞಾನಿಕ ಅಂತ ಭಾವಿಸಿದ ಸಿದ್ಧಾಂತಗಳನ್ನೆಲ್ಲ ಪರಿಶೀಲಿಸಿ ಅಂಬೇಡ್ಕರ್ ಹೇಳ್ತಾರೆ ಇದೊಂದು ಕಟ್ಟುಕತೆ ಅಂತ ಆರ್ಯ ದಾಳಿ ಅಥವಾ ದ್ರಾವಿಡರನ್ನು ಮೂಲೆ ಗುಂಪು ಮಾಡಿದ್ದು ದ ಏನು ದಾಸ್ಯಕ್ಕೆ ತಳ್ಳಿದ್ದು ಈ ವಾದ ಅದೊಂದು ಸಂಪೂರ್ಣವಾಗಿ ಕಟ್ಟುಕತೆ ಅನ್ನೋದನ್ನು ಅವ್ರು ಹೇಳ್ತಾರೆ ಅದಕ್ಕೆ ಅವರು ಋಗ್ವೇದವನ್ನು ಪರಿಶೀಲಿಸ್ತಾರೆ ಋಗ್ವೇದದ ಕುರಿತಾಗಿ ಬೇರೆ ಬೇರೆಯವರು ಬರೆದಿರುವಂತಹ ಬರವಣಿಗೆಗಳನ್ನು ನೋಡ್ತಾರೆ ಇವನ್ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಬರೆದಿರುವಂತಹ ಬರಹಗಳನ್ನೆಲ್ಲ ನೋಡಿ ಅವರು ಹೇಳ್ತಾರೆ ಅವರದೇ ಮಾತು ಪಾಶ್ಚಾತ್ಯ ಲೇಖಕರು ಹುಟ್ಟು ಹಾಕಿರುವ ಈ ಆರ್ಯ ಜನಾಂಗದ ಸಿದ್ಧಾಂತ ಪ್ರತಿಯೊಂದು ಅಂಶದಲ್ಲಿಯೂ ನೆಲಕ್ಕುರುಳುತ್ತದೆ ಅಂತ ಹೇಳ್ತಾರೆ ಆ ಕಾಲದ ವಾದಗಳನ್ನೆಲ್ಲ ಅವರು ಓದಿ ತಿಳಿದು ಋಗ್ವೇದದ ಆಧಾರದಲ್ಲಿ ಹೇಳುವುದಿದ್ರೆ ಈ ಎಲ್ಲ ಪಾಶ್ಚಾತ್ಯ ವಿದ್ವಾಂಸರು ಕಟ್ಟಿದಂತಹ ಈ ವಾದ ಸಂಪೂರ್ಣವಾಗಿ ನೆಲಕ್ಕೆ ಉರುಳುತ್ತದೆ ಹೀಗೆ ಯಾಕೆ ಉರುಳಬೇಕು ಯಾಕೆ ನೆಲಕ್ಕೆ ಉರುಳುತ್ತದೆ ಅಂತ ಹೇಳುವಾಗ ಅವರು ಹೇಳ್ತಾರೆ ಈ ಸಿದ್ಧಾಂತ ಅಂದರೆ ಆರ್ಯ ದಾಳಿ ಸಿದ್ಧಾಂತ ಆರ್ಯ ಆಕ್ರಮಣ ಸಿದ್ಧಾಂತ ಊಹೆಗಳು ಮತ್ತು ಕಲ್ಪನೆಗಳ ಮೇಲೆ ಆಧಾರಿತವಾಗಿದೆ ಈ ಸಿದ್ಧಾಂತ ವೈಜ್ಞಾನಿಕ ಶೋಧನೆಗೆ ವಿರುದ್ಧವಾಗಿದೆ ಅದು ವಸ್ತುಸ್ಥಿತಿಯ ಮೇಲೆ ಬೆಳೆಯಲು ಅವಕಾಶವಾಗಿಲ್ಲ ಬದಲಿಗೆ ಈ ಸಿದ್ಧಾಂತ ಪೂರ್ವಾಗ್ರಹ ಪೀಡಿತವಾಗಿದೆ ಅನ್ನುವಂತಹ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಯಾವ ಅನುಮಾನವೂ ಇಲ್ಲದ ಹಾಗೆ ಅಂಬೇಡ್ಕರು ಆರ್ಯ ಆಕ್ರಮಣ ಸಿದ್ಧಾಂತ ಒಂದು ಕಟ್ಟುಕತೆ ಎನ್ನುವುದನ್ನು ಹೇಳಿ ಪಾಶ್ಚಿಮಾತ್ಯ ವಿದ್ವಾಂಸರು ಯಾವುದರ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ಕಟ್ಟಿದ್ರು ಆಧಾರವೇ ಅದು ಕಲ್ಪಿತ ಅಥವಾ ಅದು ಊಹೆಯ ಆಧಾರದ್ದು ಅನ್ನುವುದನ್ನು ಅವರು ಹೇಳುತ್ತಾರೆ ಪಾಶ್ಚಿಮಾತ್ಯ ವಿದ್ವಾಂಸರು ಒಂದು ಸುಳ್ಳನ್ನು ಸಾಬೀತು ಮಾಡುವುದಕ್ಕೆ ಮತ್ತೊಂದು ಸುಳ್ಳನ್ನು ಆ ಸುಳ್ಳನ್ನು ಸಾಬೀತು ಮಾಡುವುದಕ್ಕೆ ಇನ್ನೊಂದು ಸುಳ್ಳನ್ನು ಹೇಗೆ ಸುಳ್ಳಿನ ಸರಮಾಲೆಯ ಮೇಲೆ ಈ ಸಿದ್ಧಾಂತವನ್ನು ಕಟ್ಟಿದ್ದಾರೆ ಅನ್ನುವುದನ್ನು ಅಂಬೇಡ್ಕರ್ ಅವರು ಹೇಳುತ್ತಾರೆ ಆರ್ಯರ ಭಾಷೆ ಭಾರತಕ್ಕೆ ಬಂತು ಅನ್ನುವಂಥ ಒಂದು ಸಿದ್ಧಾಂತ ಅದರ ಒಳಗಡೆ ಇತ್ತು ಅದನ್ನು ಹೊರಗಿನಿಂದ ಬಂದವರು ಅನ್ನುವುದನ್ನು ಸಾಬೀತು ಮಾಡುವುದಕ್ಕೆ ಆರ್ಯರು ಹೊರಗಿನಿಂದ ಬಂದವರು ಅನ್ನುವುದನ್ನು ಸಾಬೀತು ಮಾಡುವುದಕ್ಕೆ ಭಾಷೆಯನ್ನು ಆಧರಿಸಿದಂತಹ ಒಂದು ಸಿದ್ಧಾಂತವನ್ನು ಮುಂದಿಡ್ತಾರೆ ಸ್ಥಳೀಯ ಜನಾಂಗಗಳ ಮೇಲೆ ದಾಳಿ ಮಾಡಿ ಆರ್ಯರು ಗೆದ್ರು ಅನ್ನುವುದನ್ನು ಹೇಳ್ತಾ ಅಂತಿಮವಾಗಿ ಪಾಶ್ಚಿಮಾತ್ಯ ವಿದ್ವಾಂಸರು ಆರ್ಯರು ಭಾರತದ ಮೇಲೆ ದಾಳಿ ಮಾಡಿದ್ರು ಮತ್ತು ದಾಸರು ಮತ್ತು ದಸ್ಯುಗಳನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿದ್ರು ಎಂಬ ಕಟ್ಟುಕತೆಯನ್ನು ಸೃಷ್ಟಿಸಲು ಮುಂದಾದರು ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾದ್ರೆ ಈ ವಾದ ಅಂಬೇಡ್ಕರ್ ಅವರು ಹೇಳುದು ಪಾಶ್ಚಿಮಾತ್ಯ ವಿದ್ವಾಂಸರು ಕಟ್ಟಿರುವಂತಹ ಈ ವಾದ ಎಷ್ಟು ಒಂದು ವೈಜ್ಞಾನಿಕವಾದ ಯಾವ ದಾಖಲೆಗಳು ಇಲ್ಲದ ವೈಜ್ಞಾನಿಕವಾದ ಯಾವ ಪುರಾವೆಗಳು ಇಲ್ಲದ ಒಂದು ಕಲ್ಪಿತವಾದ ವಾದವಾಗಿತ್ತು ಅನ್ನುವುದನ್ನು ಅವರು ಹೇಳ್ತಾರೆ ಪಾಶ್ಚಿಮಾತ್ಯ ಸಿದ್ಧಾಂತವು ಅಪೂರ್ಣ ಪರೀಕ್ಷೆಗಳಿಂದ ತೆಗೆದುಕೊಂಡ ಅವಸರದ ತೀರ್ಮಾನವಾಗಿತ್ತು ಸತ್ಯಗಳನ್ನು ನಂಬಲಾಗಿರುವ ಹಲವು ಆಯ್ದ ಸಂಗತಿಗಳ ಮೇಲೆ ಈ ವಾದವನ್ನು ನಿರ್ಮಿಸಲಾಗಿದೆ ಈ ವಾದ ಇನ್ನು ಮುಂದೆ ನಿಲ್ಲಲಾರದು ಅದನ್ನು ತಿಪ್ಪೆಗುಂಡಿಗೆ ಎಸೆಯತಕ್ಕದ್ದು ಅನ್ನುವಂತಹ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಇನ್ನು ಮುಂದುವರೆದು ಅವರು ಈ ವಾದಕ್ಕೆ ಬೇಕಾಗಿರುವಂತಹ ಪುರಾವೆಗಳನ್ನು ಯಾಕೆ ಆರ್ಯ ಆಕ್ರಮಣ ಸಿದ್ಧಾಂತವನ್ನು ತಿಪ್ಪೆಗುಂಡಿಗೆ ಎಸೆಯಬೇಕು ಅನ್ನುವುದಕ್ಕೆ ಬೇಕಾದಂತಹ ಪುರಾವೆಯನ್ನು ಅವರು ಕೊಡ್ತಾರೆ ಅವರು ತಮ್ಮ ಪ್ರಬಂಧ ಆರ್ಯ ಆಕ್ರಮಣದ ಕುರಿತಾಗಿ ಬರೆದಿರುವಂತಹ ಪ್ರಬಂಧದ ಆರಂಭದಲ್ಲಿ ಈ ರೀತಿ ಮಾತು ಬರ್ತೇವೆ ನೋಡಿ ಆರ್ಯ ಜನಾಂಗ ಎಂದರೆ ಯಾವುದು ಎಂಬ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ವೇದಗಳನ್ನು ಆಧಾರವಾಗಿರಿಸಿಕೊಂಡು ಉತ್ತರ ಹುಡುಕ್ತಾರೆ ಅಂಬೇಡ್ಕರ್ ಅವರು ಈ ಶೋಧನೆಯಲ್ಲಿ ಅವರು ಕಂಡುಕೊಂಡಂತಹ ಒಂದು ಸತ್ಯ ಏನು ಕೇಳಿದ್ರೆ ಋಗ್ವೇದದಲ್ಲಿ ಹೃಸ್ವಕ್ಷರದ ಆರ್ಯ ಮತ್ತು ದೀರ್ಘ ಸ್ವರದ ಆರ್ಯ ಪದದ ಬಳಕೆಯನ್ನು ಗುರುತಿಸಿ ಅದರಂತೆ ಆರ್ಯ ಶಬ್ದ ಎಂಬತ್ತ ಎಂಟು ಕಡೆಗಳಲ್ಲಿ ಪ್ರಯೋಗವಾಗಿರುವುದರಲ್ಲಿ ಗೌರವಾನ್ವಿತ ವ್ಯಕ್ತಿ ಭಾರತದ ಹೆಸರು ಒಡೆಯ ಎನ್ನುವ ಅರ್ಥದಲ್ಲೂ ದೀರ್ಘ ಸ್ವರದ ಆರ್ಯ ಶಬ್ದ ಮೂವತ್ತ ಒಂದು ಕಡೆಗಳಲ್ಲಿ ಪ್ರಯೋಗವಾಗಿದ್ದು ಅಲ್ಲಿ ಎಲ್ಲೂ ಜನಾಂಗ ಎಂಬ ಅರ್ಥದಲ್ಲಿ ಬಳಸಲಾಗಿಲ್ಲ ಈ ಮೂಲಕ ಆರ್ಯ ಎನ್ನುವುದು ಜನಾಂಗವಾಚಿಯಲ್ಲ ಅನ್ನುವುದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಆ ಕಾಲಕ್ಕೆ ಅದು ಜನಾಂಗವಾಚಿ ಅನ್ನುವಂತಹ ಸಿದ್ಧಾಂತ ಏನಿತ್ತೋ ಅದನ್ನು ಸಂಪೂರ್ಣವಾಗಿ ಅವರು ನಿರಾಕರಿಸ್ತಾರೆ ಆಮೇಲೆ ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದರು ಭಾರತದ ಮೇಲೆ ದಾಳಿ ಮಾಡಿದರು ಇಲ್ಲಿನ ಮೂಲ ನಿವಾಸಿಗಳನ್ನು ಗೆದ್ದರು ಅನ್ನುವಂತಹ ಈ ವಾದದ ಕುರಿತಾಗಿ ಮಾತಾಡ್ತಾ ಅವರು ಹೇಳ್ತಾರೆ ಹಾಗಾದರೆ ಆರ್ಯರು ಎನ್ನುವ ಜನಾಂಗ ಜಗತ್ತಿನ ಯಾವ ಭಾಗದಲ್ಲಿದ್ದರು ಎನ್ನುವ ಪ್ರಶ್ನೆಗೆ ಅವತ್ತಿನ ಒಂದು ಏನು ಒಂದು ಸಿದ್ಧಾಂತ ಏನು ಕೇಳಿದ್ರೆ ಸಮಾನ ಶಬ್ದ ಭಂಡಾರ ಸಿದ್ಧಾಂತ ಅಂತ ಆಮೇಲೆ ಕಕೇಶಿಯನ್ ಮೂಲ ಸಿದ್ಧಾಂತ ಅಂತ ಇನ್ನೊಂದಿತ್ತು ಆರ್ಕಿಟಿಕ್ ಮೂಲ ಸಿದ್ಧಾಂತ ಅಂತ ಇತ್ತು ಈ ಮೂರೂ ಸಿದ್ಧಾಂತಗಳನ್ನು ಸಮಾನ ಶಬ್ದ ಭಂಡಾರ ಸಿದ್ಧಾಂತ ಕಕೇಶಿಯನ್ ಮೂಲ ಸಿದ್ಧಾಂತ ಮತ್ತು ಆರ್ಕಿಟಿಕ್ ಮೂಲ ಸಿದ್ಧಾಂತ ಈ ಮೂರೂ ಸಿದ್ಧಾಂತಗಳನ್ನು ಪರಿಶೀಲಿಸಿದಂಥ ಅಂಬೇಡ್ಕರು ಅದನ್ನು ಸಂಪೂರ್ಣವಾಗಿ ಹೇಗೆ ನಿರಾಕರಿಸ್ತಾರೆ ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಭಾರತದ ಹೊರಗಿನಿಂದ ಆರ್ಯರು ಬಂದು ಭಾರತವನ್ನು ದಾಳಿ ಮಾಡಿದರು ಎಂಬುದಕ್ಕೆ ಅದರಲ್ಲಿ ಒಂದು ಲವಲೇಶವೂ ಆಧಾರ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ ಒಂದು ಲಕ್ಷ ಇರುವಂತಹ ಋಗ್ವೇದ ಸಂಹಿತೆಯ ಮಂತ್ರಗಳಲ್ಲಿ ಆರ್ಯ ಶಬ್ದ ಕೇವಲ ಮೂವತ್ತ ಮೂರು ಸಾರಿ ಬಳಕೆ ಆಗಿದೆ ಈ ದೇಶವನ್ನು ಗೆದ್ದು ಇಲ್ಲಿನ ಜನರನ್ನು ನಿರ್ನಾಮ ಮಾಡಿದ ಇಲ್ಲಿನ ಜನರನ್ನು ನಿರ್ನಾಮ ಮಾಡಿದ ದಾಳಿಕೋರರು ಆರ್ಯರೆಂದಾಗಿದ್ದರೆ ತಮ್ಮ ಸಾಧನೆಯನ್ನು ಹೆಚ್ಚು ಬಾರಿ ಹೇಳಿಕೊಳ್ಳುತ್ತಿದ್ದರು ಎನ್ನುವಂತಹ ಪಿ ಟಿ ಶ್ರೀನಿವಾಸ್ ಅಯ್ಯಂಗಾರ್ ಎನ್ನುವಂತಹ ಒಬ್ಬರು ವಿದ್ವಾಂಸರ ಮಾತನ್ನು ತನ್ನ ಸಮರ್ಥನೆಗಾಗಿ ಅಂಬೇಡ್ಕರ್ ಅವರು ಬಳಸಿಕೊಳ್ತಾರೆ ಆಮೇಲೆ ಅದರೊಳಗಡೆ ಬರುವಂತಹ ಸಪ್ತ ಸಿಂಧುಷು ಎನ್ನುವಂತಹ ಒಂದು ನದಿಗಳ ಮೂಲದ ಉಲ್ಲೇಖವನ್ನು ಗುರುತಿಸಿ ನನ್ನ ಗಂಗಾ ನನ್ನ ಯಮುನಾ ನನ್ನ ಸರಸ್ವತಿ ಎನ್ನುವಂತಹ ಮಾತುಗಳಲ್ಲಿ ಕಾಣುವಂತಹ ಭಾವ ಸಂಬಂಧ ಹೊರಗಿನಿಂದ ಬಂದ ವಿದೇಶಿಯರಿಂದ ಸಾಧ್ಯವಾಗಲಾರದು ಅಂತ ಹೇಳಿ ಈ ಆರ್ಯ ಆಕ್ರಮಣ ಸಿದ್ಧಾಂತವನ್ನು ಅವರು ನಿರಾಕರಿಸ್ತಾರೆ ಆಮೇಲೆ ದಸ್ಯು ಅನ್ನುವಂತಹ ಅಥವಾ ದಾಸರು ಅಥವಾ ದಸ್ಯುಗಳು ಇವರ ನಡುವೆ ಯುದ್ಧ ಆಯಿತು ದಸ್ಯುಗಳನ್ನು ದಾಸ್ಯಕ್ಕೆ ದೂಡಿದರು ಅನ್ನುವಂತಹ ಒಂದು ವಾದ ಏನಿತ್ತು ಅದು ಕೂಡ ಎಷ್ಟು ದುರ್ಬಲವಾಗಿದೆ ಅಂತ ಹೇಳುವುದಕ್ಕೆ ಅವರು ಹೇಳ್ತಾರೆ ಋಗ್ವೇದದಲ್ಲಿ ಆರ್ಯರು ಮತ್ತು ದಸ್ಯುಗಳ ನಡುವೆ ಯುದ್ಧಗಳ ಉಲ್ಲೇಖ ಕಡಿಮೆ ಇದ್ದು ಈ ಶಬ್ದ ಬರುವ ಹದಿಮೂರು ಕಡೆಗಳಲ್ಲಿ ಅಂದರೆ ದಾಸ ದಸ್ಯು ಈ ಶಬ್ದ ಬರುವ ಹದಿಮೂರು ಕಡೆಗಳಲ್ಲಿ ಎಂಟರಲ್ಲಿ ಮಾತ್ರ ದಾಸರಿಗೆ ವಿರೋಧವಾಗಿ ಬಳಕೆಯಾಗಿದೆ ಏಳು ಕಡೆಗಳಲ್ಲಿ ದಸ್ಯುಗಳಿಗೆ ವಿರೋಧವಾಗಿ ಬಳಕೆಯಾಗಿದೆ ಅಂದರೆ ಅತಿ ವಿರಳ ಪ್ರಕರಣಗಳಲ್ಲಿ ದಿಗ್ವಿಜಯ ಅಥವಾ ದಾಸ್ಯಕ್ಕೆ ಒಳಪಡಿಸಿದ ದಾಖಲೆ ಏನು ಆ ರೀತಿಯ ಉಲ್ಲೇಖವನ್ನು ಅದು ಹೇಳುವುದಿಲ್ಲ ಅಂದರೆ ಅದು ದಾಸ್ಯಕ್ಕೆ ಒಳಪಡಿಸಿದ್ರು ಅನ್ನುವಂತಹ ಮಾತನ್ನು ಸಮರ್ಥಿಸುವುದಕ್ಕೆ ಎಲ್ಲೆಲ್ಲಿ ದಾಸ ಅಥವಾ ದಸ್ಯು ಎನ್ನುವ ಶಬ್ದ ಉಲ್ಲೇಖ ಆಗಿದೆಯೋ ಅದು ಸಮರ್ಥನೆ ಆಗುವುದಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಯಾವ ಏನು ಋಗ್ವೇದ ಇತ್ತೋ ಅದರ ಆಧಾರದಲ್ಲಿ ಈ ಆರ್ಯ ಆಕ್ರಮಣ ಅನ್ನುವಂತಹ ಶಬ್ದವನ್ನು ಅಥವಾ ದಾಳಿಯ ಸಿದ್ಧಾಂತವನ್ನು ಅವರು ನಿರಾಕರಿಸ್ತಾರೆ ಇದೇ ರೀತಿ ಭಾಷೆ ಒರಟಾದ ಭಾಷೆ ಮೃದ್ರುವಾಕ್ ಅನ್ನುವಂತಹ ಶಬ್ದವನ್ನು ಬಳಸಿಕೊಂಡು ಒರಟಾದ ಭಾಷೆ ಮಾತನಾಡುವವರು ಎನ್ನುವ ಅರ್ಥ ಇದೆ ಅಂತ ಹೇಳಿದ್ರು ಒರಟಾದ ಭಾಷೆ ಮಾತನಾಡುವುದು ಒಂದು ಜನಾಂಗ ವ್ಯತ್ಯಾಸದ ಕಾರಣ ಅಲ್ಲ ಅನ್ನುವುದನ್ನು ಕೂಡ ಅವರು ಅದನ್ನೊಂದು ಪುರಾವೆಯಾಗಿ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಕೂಡ ಅವರು ಹೇಳುತ್ತಾರೆ ಇನ್ನು ಕಪ್ಪುವರ್ಣೀಯರು ದಾಸರನ್ನು ಕಪ್ಪುವರ್ಣಿಯರು ಕೃಷ್ಣಯೋನಿ ಅವರಂತ ಉಲ್ಲೇಖ ಮಾಡುವಂತಹ ಒಂದು ಶಬ್ದ ಒಂದು ಬಾರಿ ಮಾತ್ರ ಪ್ರಯೋಗ ಆಗಿದೆ ಅದೂ ಕೂಡ ಅಲಂಕಾರಿಕವೇ ವಸ್ತುಸ್ಥಿತಿಯ ಹೇಳಿಕೆಯೇ ಬಯುಗುಳವೇ ಅನ್ನುವುದು ಸ್ಪಷ್ಟ ಇಲ್ಲ ಅನ್ನುವುದನ್ನು ಅಂಬೇಡ್ಕರ್ ಅವರು ಹೇಳುತ್ತಾರೆ ಈ ರೀತಿ ಎಲ್ಲ ವಿಚಾರಗಳ ಆಧಾರದಲ್ಲಿ ಆರ್ಯ ಆಕ್ರಮಣ ಅನ್ನುವ ಸಿದ್ಧಾಂತ ಅದು ವೈಜ್ಞಾನಿಕವಾದ ಶೋಧನೆಗೆ ವಿರುದ್ಧವಾಗಿ ಕಲ್ಪನೆಗಳ ಆಧಾರದಲ್ಲಿ ಕಟ್ಟಿರುವ ಸಿದ್ಧಾಂತ ಆಗಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ನಿರಾಕರಿಸುವ ಅಥವಾ ತಿಪ್ಪೆ ಗುಂಡಿಗೆ ಎಸೆಯಬೇಕು ಅಂತ ಹೇಳ್ತಾ ಹಾಗಾದರೆ ಪಾಶ್ಚಿಮಾತ್ಯರು ಈ ಸಿದ್ಧಾಂತವನ್ನು ಯಾಕೆ ಕಟ್ಟಿದ್ರು ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳ್ತಾರೆ ಊಹೆಯ ಆಧಾರದಲ್ಲಿ ದಾಳಿಯ ಸಿದ್ಧಾಂತವನ್ನು ಕಟ್ಟಲಾಗಿದೆ ಪರೋಕ್ಷವಾಗಿ ಐರೋಪ್ಯ ಜನಾಂಗ ಏಷ್ಯಾದ ಜನಾಂಗಗಳಿಗಿಂತ ಶ್ರೇಷ್ಠರು ಎಂಬ ಕಲ್ಪನೆಯೇ ಈ ಸಿದ್ಧಾಂತದ ಹುಟ್ಟಿನ ಮೂಲ ಈ ಶ್ರೇಷ್ಠತೆಯ ಸಿದ್ಧಾಂತದ ಸ್ಥಾಪನೆಗಾಗಿ ಭಾರತದ ಮೇಲೆ ದಾಳಿ ಮಾಡಿ ಗೆದ್ದಿತ್ತೆನ್ನುವ ಕತೆ ಹುಟ್ಟು ಹಾಕಲಾಯಿತು ಅನ್ನುವಂತಹ ಮಾತನ್ನು ಅಂಬೇಡ್ಕರ್ ಅವರು ಹೇಳುವ ಮೂಲಕ ಇಡೀ ಸಿದ್ಧಾಂತ ಎಷ್ಟು ಅವೈಜ್ಞಾನಿಕ ಅನ್ನುವುದನ್ನು ಆ ಕಾಲಕ್ಕೆ ಹೇಳಿದರು ಆದರೆ ನಮ್ಮಲ್ಲಿ ಇವತ್ತಿಗೂ ಕೂಡ ಅನೇಕರು ಮತ್ತೆ ಮತ್ತೆ ಆರ್ಯರು ಭಾರತದ ಮೇಲೆ ದಾಳಿ ಮಾಡಿದರು ಇಲ್ಲಿರುವವರನ್ನು ಮೂಲ ನಿವಾಸಿಗಳನ್ನು ಓಡಿಸಿದರು ಅನ್ನುವಂತಹ ಒಂದು ಸುಳ್ಳಿನ ಒಂದು ವಾದವನ್ನು ಮತ್ತೆ ಮತ್ತೆ ಹೇಳ್ತಾ ಇರುವುದನ್ನು ನಾವೆಲ್ಲ ಗಮನಿಸ್ತೇವೆ